ಯುವ ಜನಾಂಗ ಮತ್ತು ಧಾರ್ಮಿಕ ಸಾಮರಸ್ಯ ಎಂಬ ಲೇಖನ ಬೆಂಗಳೂರು ವಿಶ್ವವಿದ್ಯಾಲಯದ ಸೆಮಿಸ್ಟರ್ ಪಠ್ಯದಲ್ಲಿ ಅಳವಡಿಸಲಾಗಿದೆ. ಮೈಸೂರು ವಿವಿ ವಿಷಯ ವಿಶ್ವಕೋಶದಲ್ಲಿ ಇವರ ಲೇಖನ ಸೇರಿದೆ. ಸಂಗೊಳ್ಳಿ ರಾಯಣ್ಣ ವ್ಯಕ್ತಿಚಿತ್ರ 5ನೇ ತರಗತಿಯ ಪಠ್ಯವಾಗಿದೆ. ಸಾಹಿತ್ಯ ಸ್ಪರ್ಧಾರ್ಥಿಗೆ ಸಹ ಸಂಪಾದಕರಾಗಿ 83 ಲೇಖನಗಳನ್ನು ಬರೆದಿದ್ದಾರೆ. ಇವರು ನಡೆಸಿದ ಸಾಹಿತ್ಯ ಅಂಗಣ ಹಲವಾರು ಹಿರಿಯ ಸಾಹಿತಿಗಳ ಮನಗೆದ್ದಿದೆ. ಒಮ್ಮೆ ಹಿರಿಯ ಸಾಹಿತಿ ನಾಡೋಜ ಚನ್ನವೀರ ಕಡಮ್ಮೆಯರಲ್ಲಿ ಕನ್ನಡದ ಸೇವೆಯನ್ನು ಹೇಗೆ ಮಾಡಲಿ ಎಂದು ಪ್ರಶ್ನಿಸಿದಾಗ, ಕನ್ನಡವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ ನೀನು ಯಾರೇ ಕರೆದರೂ ಇಲ್ಲ ಎಂದರೆ ಏನನ್ನೂ ನಿರೀಕ್ಷಿಸದೆ ಕನ್ನಡದ ಬಗ್ಗೆ ಮಾತನಾಡಿದ ಎಂಬ ಕಣ್ಣುಡಿಯವರ ಅಣತೆಯಂತೆ ಇಂದು ಅವರು ಬಿಡುವಿಲ್ಲದ ಗುಣಮಟ್ಟದ ಉಪನ್ಯಾಸ ನೀಡುವ ಉಪನ್ಯಾಸಕರು. ತೇಜಸ್ವಿಯವರ ಒಡನಾಡಿಯೂ ಆಗಿರುವ ಅವರು ತೇಜಸ್ವಿಯವರ ಕಥನ ಸಾಹಿತ್ಯದ ಸಂಸ್ಕೃತಿ ನೆಲೆಗಳು ಪ್ರಬಂಧಕ್ಕೆ ಗೌರವ ಡಾಕ್ಟರೇಟ್ ಪಡೆದಿದ್ದಾರೆ. ಕರ್ನಾಟಕ ಸರ್ಕಾರದ ಉತ್ತಮ ಶಿಕ್ಷಕ ಪ್ರಶಸ್ತಿ ದೊರೆತಿದೆ. ಇಂದಿಗೂ ಹಿರಿಯ ಸಾಹಿತಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಸತ್ಯನಾರಾಯಣ್ ನಮ್ಮವರೇ ಆದ ನಿವೃತ್ತ ಪ್ರಾಚಾರ್ಯರಾದ ಶ್ರೀ ಗೋಪಾಲಕೃಷ್ಣ ಹೆಗಡೆಯವರ ನೆಚ್ಚಿನ ಶಿಷ್ಯರುಗಳೆಂಬುದನ್ನು ಇಂದು ಉಲ್ಲೇಖಿಸಲೇಬೇಕಾದ ಅಭಿಮಾನದ ಸಲಹೆ. ಸದ್ಯ ಕಳಸಾಪುರದ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸರಳದಲ್ಲಿ ಸದಾನಂದು ಮೃದು ಮಾತಿನ ಶಿಕ್ಷಣ ಸಾಹಿತ್ಯ ಕನ್ನಡಕ್ಕಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡ ಅಪರೂಪದ ವ್ಯಕ್ತಿತ್ವದ ಇವರು ಇಂದು ನಮ್ಮೊಂದಿಗಿದ್ದು ಅವರ ನುಡಿಗಳನ್ನು ಕೇಳುವ ಅವಕಾಶ ಒದಗಿದ್ದು ಒಂದು ಸೌಭಾಗ್ಯ ಅಂತ ದೂರದ ಚಿಕ್ಕಮಗಳೂರಿನಿಂದ ಪ್ರೀತಿ ಅಭಿಮಾನದಿಂದ ಬಂದವರಿಗೆ ತುಂಬು ಮನದ ಸ್ವಾಗತವನ್ನು ಕೋರುತ್ತಾ ಅವರ ಮಾತಿಗೆ ಅನುಮತಿ. ಸಾಹಿತ್ಯದಲ್ಲಿ ಶ್ರೇಷ್ಠತೆ ಅನ್ನೋದು ನನ್ನ ಜೀವನ್ಮರಣದ ಪ್ರಶ್ನೆ.
ಈ ಮಾತಿನ ಹಿನ್ನೆಲೆಯಲ್ಲಿ ಅವ್ರ ಸಾಹಿತ್ಯ ಬದುಕು ಅವ್ರ ಎಲ್ಲ ಸಂಘರ್ಷಗಳನ್ನು ನೋಡಿದಾಗ ನಮಗೆ ಅಧಿಕರ ಚಿತ್ರ ಕಾಣುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಲಂಕೇಶ್ರು ಕರೆದಿದ್ದು ಗೋಪಾಲಕೃಷ್ಣ ಅಡಿಗರನ್ನ, ಒಂದು ಜನಾಂಗದ ಕಣ್ಣು ತೆರೆಸಿದ ಕವಿಯಿಂದ. ಆಮೇಲೆ ಚಂಪ ಲಂಕೇಶ್ರಿಗೆ ಬರೆದ್ರು, ನೀವು ಒಂದು ಜನಾಂಗದ ಕಣ್ಣು ಮುಚ್ಚಿದ ಕವಿಯಿಂದ, ಒಂದು ಜನಾಂಗ ಹಾಯ್ ಮಾಡ್ಬಿಟ್ಟು, ನೀವು ಒಂದು ಜನಾಂಗದ ಕಣ್ಣು ಮುಚ್ಚಿಸಿದ ಕವಿ ಅಂತ ತಮಾಷೆ ಮಾಡೋರು. ಯಾವಾಗಲೂ ಲೇಖನೇ ಬರ್ತಿದ್ರು ಅವ್ರ ಸಂಕ್ರಮಣದಲ್ಲಿ, ಒಂದು ಜನಾಂಗದ ಕಣ್ಣು ತರಿಸಿದ ಕವಿ ಅಡಿಗರಿಗೆ ಅಂತೇಳಿ. ಅಡಿಗರ ಜೊತೆ ಎಲ್ಲ ವಾಗ್ವಾದದ ನಡುವೆ ಲಂಕೇಶ್ರು ಒಂದು ಪುಸ್ತಕವನ್ನು ಅವರಿಗೆ ಸಮರ್ಪಿಸುವಾಗ ಬರೆದು ಮಾತಾಡಿದ್ರು, ಒಂದು ಜನಾಂಗದ ಕಣ್ಣು ತರಿಸಿದ ಕವಿ ಅಂತಂದ್ರೆ ಆ ಜನಾಂಗದ ಆ ತಲೆಮಾರಿನಲ್ಲಿ ಲಂಕೇಶ್ ಇದ್ದಾರೆ, ಅನಂತಮೂರ್ತಿ ಇದ್ದಾರೆ, ತೇಜಸ್ವಿ ಇದ್ದಾರೆ, ಚಿತ್ತಾಲ್ ಇದ್ದಾರೆ, ಶಾಂತಿನಾಥ ದೇಸಾಯಿ ಅವರಿದ್ದಾರೆ. ಆ ಒಂದು ಕಾಲಮಾನದ ಕನ್ನಡ ಕಾವ್ಯ ಮತ್ತು ಗದ್ಯವನ್ನು ಸಮೃದ್ಧಗೊಳಿಸಿದ ಬಹುತೇಕ ತಲೆಮಾರನ್ನ ಉದ್ದೇಶಿಸಿ ಅದರ ಪ್ರತಿನಿಧಿಯಾಗಿ ಲಂಕೇಶ್ ಹೇಳಿದ ಮಾತದು, ಒಂದು ಜನಾಂಗದ ಕಣ್ಣು ತೆರೆಸಿದ ಕವಿ ಅಂತ ಹೇಳಿ. ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇವತ್ತು ಅಡಿಗ ಪೂರ್ವ ಅಡಿಗೋತ್ತರ ಅನ್ನೋ ಒಂದು ಚರಿತ್ರೆ ನಿರ್ಮಾಣ ಆಗುವ ಹಾಗೆ ಅಡಿಗರ ಸಾಹಿತ್ಯ ಇದೆ ಅನ್ನೋ ತಿಳುವಳಿಕೆಯಲ್ಲಿ ನಾನು ಅವರ ಬದುಕು ಮತ್ತೆ ಬರಹ, ಇದು ನೂರರ ನಮನ, ನೂರೊಂದರ ನಮನ. ಆದ್ದರಿಂದ ಅವ್ರ ಬದುಕು ಮತ್ತೆ ಕಾವ್ಯದ ಕೆಲವು ನೆನಪುಗಳನ್ನಷ್ಟೇ ಮಾಡ್ತಾ ಇದ್ದೀನಿ. ಅಡಿಗರ ಕಾವ್ಯವನ್ನು ಜೀರ್ಣಿಸಿಕೊಂಡು ಅಧಿಕಾರಯುತವಾಗಿ ಮಾತನಾಡ್ತಿದ್ದೀನಿ ಅನ್ನೋ ಅಹಂಕಾರ ಏನು ನನ್ನದಲ್ಲ. ಯಾಕಂದರೆ ಬೇಂದ್ರೆ ಅಡಿಗರಂಥವರ ಸಾಹಿತ್ಯವನ್ನು ಪೂರ್ತಿಯಾಗಿ ಜೀರ್ಣಿಸ್ಕೊಳ್ಳೋಕ್ಕೆ ಒಂದು ಜೀವಮಾನ ಯಾರಿಗೂ ಸಾಲದು. ಇದು ಯಾರು ಹೇಳಿದ್ದಲ್ಲ, ಪುಣೇಕರ್ರು ಬೇಂದ್ರೆ ಬಗ್ಗೆ ಬರೆದ ಮಾತು, ಜಿ ಎಸ್ ಅಮ್ಮೂರು ಮೂರು ಪುಸ್ತಕ ಬೇಂದ್ರೆ ಬಗ್ಗೆ ಬರೆದ್ರು, ಅವ್ರು ಹೇಳಿದ ಮಾತು. ಒಬ್ಬ ಪ್ರತಿಭಾವಂತ ಕವಿಯನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಒಂದು ಜೀವಮಾನ ಸಾಕಾಗೋದೇ ಇಲ್ಲ ಅಂತ. ಆ ದಾರಿಯಲ್ಲಿ ಅಡಿಗರು ಕೂಡ ಇದ್ದಾರೆ ಅಂತೇಳಿ ನಾನಾದರೂ ಭಾವಿಸಿದ್ದೇನೆ. ಅಡಿಗರು ಜನಿಸಿದ್ದು ಫೆಬ್ರವರಿ 18, 2018 ತೀರ್ಕೊಂಡಿದ್ದು ಇದೇ ನವೆಂಬರ್ ತಿಂಗಳಲ್ಲಿ 1992. ಅಡಿಗರಿಗಿದ್ದರೆ 101 ವರ್ಷ ಆಗ್ತಿತ್ತು. ಅದಕ್ಕೆ ವಿಶ್ವೇಶ್ವರ ಗಾಯತ್ರಿಯವರು 101ರ ನಮನ ಅಂತ ಇಟ್ಟಿದ್ದಾರೆ. 100ಕ್ಕಿಂತ 101ಕ್ಕೆ ಬಹಳ ಮಹತ್ವ ಇದೆ. 101 ನಮಸ್ಕಾರ, 101 ಮೆಟ್ಟಿಲು ಈ ಸಂಕಲ್ಪ ಇದೆಯಲ್ಲ, ಆ ದೃಷ್ಟಿಯಲ್ಲಿ ಅವರು 101ಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಸಂಜೆಯಲ್ಲಿ ಅಡಿಗರನ್ನ ನೆನಪಿಸ್ಕೊಳ್ಳೋ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ ಅಂತ ಹೇಳಿ. ಅವರು ಹುಟ್ಟಿದ್ದು ನಮಗೆಲ್ಲ ಗೊತ್ತಿದೆ, ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯ ಈಗ ಉಡುಪಿ ಜಿಲ್ಲೆಗೆ ಸೇರಿರುವ ಕುಂದಾಪುರ ತಾಲೂಕಿನ ಮೊಗೇರಿ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ. ನಾನು ಸ್ವಲ್ಪ ಜಾಸ್ತಿ ಬೆವರ್ತಾ ಇರ್ತೀನಿ, ಅನ್ಯತಾ ಭಾವಿಸ್ಬೇಡಿ, ಹುಡುಗ ಬಹಳ ಎದುರ್ಕೊಂಡ್ಬಿಟ್ಟಿದ್ದಾರೆ. ಎರಡನೇದು ಹೊರಗಡೆಯಿಂದ ಬೇರೆ ಊರಿಂದ ಬಂದಾಗ ಹೊಂದ್ಕೊಳ್ಳೋದಕ್ಕೆ ಒಂದು ದಿನನಾದರೂ ಬೇಕಾಗುತ್ತೆ. ಅಲ್ಲದೆ ಬೆಳಗ್ಗೆ ಮೋಹನ್ ಸರ್ ಅವ್ರ ಕಾಲೇಜಲ್ಲಿ ಕರ್ಕೊಂಡು ಹೋಗಿ ಬೇರೆ ಭೀಕರವಾಗಿ ಭಾಷಣ ಮಾಡಿಸ್ಬಿಟ್ಟಿದ್ರು ಹಿನ್ನೆಲೆಯಲ್ಲಿ. ಅಡಿಗರು ಇಲ್ಲ ಇಲ್ಲ ನನಗೆ ಎಷ್ಟು ಅಲ್ಲ ಅವರು ಅಡಿಗರೆ ಬರೆಯೋ ಅವ್ರ ಮನೆ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮನೆಯ ಮುಂಜಗಲಿಯ ಮೇಲೆ ಕುಳಿತರೆ ದೂರದಲ್ಲಿ ಮೋಡಗಳ ಆಚೆ ಕಾಣುವ ಪಶ್ಚಿಮ ಘಟ್ಟಗಳ ಸಾಲು, ಹಿಂಬಾಗಿಲಿನ ಹಿತ್ತಲಿಗೆ ಬಂದರೆ ಅಡಿಕೆ, ಬಾಳೆ, ಸೀಬೆ, ನಿಂಬೆ, ಮಾವು, ಹಲಸಿನ ಸಸ್ಯ ಲೋಕ, ಅಕ್ಕಪಕ್ಕ ತೋಟ, ಗದ್ದೆಗಳಲ್ಲಿ ಬೆಳೆದು ನಿಂತ ಮರ, ಗಿಡ, ಪೈರು, ಅಂಗಳದಲ್ಲಿ ನಿಂತು ಕಣ್ಣು ಹಾಯಿಸಿದರೆ ಮೇಲೆ ಕಾಣುವ ಆ ನೀಲ ಲೋಕ, ಅನತಿ ದೂರದಲ್ಲೇ ಪ್ರಕೃತಿ ಚೇಷ್ಟೆಗಳಿಗೆಲ್ಲ ಶ್ರುತಿ ಹಿಡಿದಂತೆ ಸದಾ ಗೋರ್ಗರೆಯುತ್ತಿರುವ ಸಮುದ್ರ, ಈ ಎಲ್ಲ ವಿಸ್ಮಯ ವಿಚಿತ್ರ ವೈಭವಗಳ ನಡುವೆ ನನ್ನ ಬಾಲ್ಯ ಕಳೆಯಿತು ಅಂತ ಬರ್ತಾರೆ. ಅಡಿಗರ ಸಾಹಿತ್ಯಕ್ಕೆ ಒದಗಿದ ಲಯ, ತಾಳ ಇದನ್ನೆಲ್ಲ ನಾವು ಮುಂದೆ ಗಮನಿಸ್ತಾ ಹೋದ್ರೆ ಈ ಎಲ್ಲದರ ಪ್ರಭಾವ ಎಳೆಯ ಮನಸ್ಸಿನ ಅಡಿಗರ ಮೇಲೆ ಎಂಥ ಪ್ರಭಾವ ಬೀರಿರ್ಬೋದು ಅಂತ ಹೇಳಿ. ನಿಮ್ಮನ್ನು ಸಾಕಷ್ಟು ಜನ ಕರಾವಳಿ ತೀರದವ್ರಿಗೆ ಈ ಥರದ ಒಂದು ಲೋಕ ಗೊತ್ತಿರುತ್ತೆ, ಹಂಗಾಗಿ ಇದನ್ನು ಬೆರಗುಗಣ್ಣಿಂದ ನೋಡಲ್ಲ. ಬೆಂಗಳೂರಲ್ಲಿ ಕಾಂಕ್ರೀಟ್ ಕಾರ್ ನಡುವೆ ನಾನೆಲ್ಲಾದ್ರೂ ಇದು ಓದಿದ್ರೆ ಹೌದಾ ಆ ಥರದ ಒಂದು ಲೋಕ ಇದೆಯಾ ಅಂತೇಳಿ ಆಶ್ಚರ್ಯ ಆಗುತ್ತೆ ಅಂತೇಳಿ. ಚಿಕ್ಕಂದಿನ ಎಳೆಯ ವಯಸ್ಸಿನಲ್ಲಿ ಈ ಎಲ್ಲವೂ ಅಡಿಗರ ಮೇಲೆ ಒತ್ತಿದ ಮುದ್ರೆ ಬೀರಿದ ಪ್ರಭಾವ ಇದೆಯಲ್ಲ, ಅದು ಅವರ ಆ ಕಾವ್ಯ ರಚನೆಯ ಪ್ರಪಂಚ ಇದೆಯಲ್ಲ, ಅಡಿಗರ ಕಾವ್ಯ ಪ್ರಪಂಚ ಇದೆಯಲ್ಲ, ಅದಕ್ಕೆ ಒಂದು ಸೂಕ್ತವಾದ
ಹಿನ್ನೆಲೆಯನ್ನು ಒದಗಿಸಿದೆ ಅಂತ ಹೇಳಿ ನಾವು ಭಾವಿಸ್ಬೋದು. ಇನ್ನು ಮನೆ ಒಳಗಡೆ ಹೇಗಿತ್ತಪ್ಪ ಅಂತಂದ್ರೆ, ಅಡಿಗಿನ ತಂದೆ ಪುರೋಹಿತರಾಗಿದ್ರು. ಸಂಸ್ಕೃತದಲ್ಲಿ ಬರೀ ಪುರೋಹಿತ್ಯ ಅಷ್ಟೇ ಅಲ್ಲ, ಸಂಸ್ಕೃತದಲ್ಲಿ ಸ್ವತಃ ಶ್ಲೋಕಗಳನ್ನು ರಚಕ್ಕೆ ಬರ್ತಾ ಇತ್ತು ಅವ್ರಿಗೆ. ಕನ್ನಡದಲ್ಲಿ ಆಗಿನ ಕಾಲಮಾನಕ್ಕೆ ತಕ್ಕ ಹಾಗೆ ಹಲವು ದೇಶಭಕ್ತಿ ಗೀತೆಗಳನ್ನೆಲ್ಲ ಬರೆದು ಹಾಡಿಸ್ತಾ ಇದ್ರಂತೆ. ಸೊ ಅಪ್ಪನೇ ಒಬ್ಬ ಕವಿ, ಸಂಸ್ಕೃತದಲ್ಲಿ ಶ್ಲೋಕಗಳನ್ನು ಹೊಸದಾಗಿ ಸೃಷ್ಟಿ ಮಾಡ್ತಕ್ಕಂಥ ದೇಶಭಕ್ತಿ ಗೀತೆಗಳನ್ನು ಬರೆಯತಕ್ಕಂಥ ಒಬ್ಬ ತಂದೆ. ಆಮೇಲೆ ಅವರ ಹತ್ತಿರದ ಬಂಧು ಒಬ್ಬರು ಇವ್ರ ಮನೆಯಲ್ಲೇ ಇದ್ಕೊಂಡು ಯಕ್ಷಗಾನದ ಪ್ರಸಂಗಗಳಿಗೆ ಕಥೆಗಳನ್ನು ಬರೆಯೋದಂತೆ, ಸ್ಕ್ರಿಪ್ಟ್ ಬರೆಯೋದಂತೆ. ಅದನ್ನು ಓದಿ ಕೇಳೋರಲ್ಲ, ಒಂದು ಯಕ್ಷಗಾನದ ಪ್ರಸಂಗಗಳ ಕಥಾಲೋಕ ಇವರಿಗೆ ಪ್ರಭಾವ ಬೀರಿದ್ದು, ಇನ್ನೊಂದು ತಂದೆ ಅಂತ. ಹೀಗಾಗಿ ಅಡಿಗರ ಮನೆಯಲ್ಲೇ ಒಂದು ಪದ್ಯ ರಚನೆ ವಾಚನದ ವಾತಾವರಣ ಇತ್ತು ಅನ್ನೋದು ಬಹಳ ಮುಖ್ಯ. ಇಷ್ಟೆಲ್ಲರ ಜೊತೆಗೆ ಅವ್ರ ಸೋದರಂತೆ ಒಬ್ಬರು ವಿಧವೆ, ಅವರು ಇವ್ರ ಮನೆಯಲ್ಲೇ ಇದ್ರು ಅಣ್ಣನ ಮನೆಯನ್ನು ಆಶ್ರಯಿಸಿ. ಅವರು ಪ್ರತಿ ರಾತ್ರಿ ಸೋದರತ್ತೆ ನಾರಾಯಣಪ್ಪನವರ ಭಾರತ ಓದೋರು, ತೊರವೇ ರಾಮಾಯಣ ಓದೋರು, ಜೈಮಿನಿ ಭಾರತಗಳನ್ನು ರಾಗವಾಗಿ ಹಾಡಿ ತೋರ್ಸಕ್ಕೆ ಬರ್ತಾ ಇತ್ತಂತೆ ಗಮಕದಲ್ಲಿ. ಇದೆಲ್ಲವೂ ಅಡಿಗರನ್ನು ಒಂದು ಬೆರಗು ಕಣ್ಣಿನಿಂದ ನೋಡೋ ಹಾಗೆ ಮಾಡ್ತು ಅಂತ. ಇದಿಷ್ಟು ಸಂಗತಿಗಳನ್ನು ಅಡಿಗರೇ ಅವರ ನೆನಪಿನ ಗಣಿಯಿಂದ ಅನ್ನೋ ಆತ್ಮಕಥೆಯಲ್ಲಿ ಬಹಳ ಸೊಗಸಾಗಿ ಬರೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಹೇಳಿ ಕೇಳಿ ಈ ಜಿಲ್ಲೆಯ ಹಾಗೆ ಅದು ಕೂಡ ಯಕ್ಷಗಾನದ ತವರೆ. ಚಿಕ್ಕಂದಿನಲ್ಲಿ ಅಡಿಗರು ಎಲ್ಲಿ ಯಕ್ಷಗಾನದ ಪ್ರಸಂಗ ಇದೆ ಅಲ್ಲಿ ಅದು ನೋಡಿದಿನೋ ಬಿಟ್ಟಿದಿನೋ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಈಗಾದರೆ ನಾವು ಸೆಲೆಕ್ಟ್ ಮಾಡ್ತೀವಿ, ಯಾವ ಭಾಗವತರು ಯಾರು ಏನು ಅಂತ ನೋಡ್ಕೊಂಡು ಹೋಗ್ತೀವಿ ಯಾರು ಆಡ್ತಾರೆ ಅಂತ. ಅವ್ರು ಹಂಗಲ್ಲ, ಸಿಕ್ಕಿದ್ದೆಲ್ಲ ಅವ್ರು ಕೂತ್ಕೊಂಡು ಶ್ರದ್ಧೆಯಿಂದ ತೆರೆದ ಕಣ್ಣಿನಿಂದ ನೋಡೋರಂತೆ. ಹಾಗಾಗಿ ಅವರ ಆ ಹಾಡುಗಳ ಒಂದು ಮಟ್ಟ ಮತ್ತು ಆ ಕುಣಿತದ ಭಂಗಿಗಳೆಲ್ಲ ಮನಸ್ಸಿನಲ್ಲಿ ಅಚ್ಚೊತ್ತಿದ ಹಾಗೆ ಇದೆ. ಅವರು ಚಂಡೆ ಮದ್ದಳೆ ಅಂತಲೇ ಒಂದು ಪುಸ್ತಕಕ್ಕೆ ಹೆಸರು ಕೊಟ್ಟಿದ್ದಾರೆ ಅಡಿಗರು. ಅದನ್ನು ನೋಡಿದ್ರೆ ಯಾಕೆ ಈ ಚಂಡೆ ಮದ್ದಳೆ ಚಿಕ್ಕಂದಿನ ಏನು ಪ್ರಭಾವ ಅನ್ನೋದು ನಮಗೆ ತುಂಬ ಸುಲಭವಾಗಿ ಅವರೇ ಬರೆದಿರೋ ಇನ್ನೊಂದು ಮಾತು ನೋಡಿ. ಈ ವಾತಾವರಣದಲ್ಲಿ ನಾನು ನನ್ನ 13ನೇ ವಯಸ್ಸಿನಲ್ಲೇ ಪದ್ಯ ರಚನೆಗೆ ಕೈ ಹಾಕಿದೆ ಅಂತ ಬರೆದಿದ್ದಾರೆ. 13ನೇ ವಯಸ್ಸು ಅಂದರೆ 8ರಿಂದ 9ನೇ ಕ್ಲಾಸ್ಗೆ ಹೋಗೋ ವಯಸ್ಸದು. ಆಗ ಇವರು ಭಾಮಿನಿ ಷಟ್ಪದಿಯಲ್ಲಿ ಪದ್ಯ ಬರೆದ್ರಂತೆ, ವಾರ್ಧಕ ಷಟ್ಪದಿಯಲ್ಲಿ ಪದ್ಯ ಬರೆದ್ರಂತೆ, ಕಂದ ಪದ್ಯಗಳನ್ನು ಬರೀತಿದ್ದಂತೆ ಅಡಿಗರು ಮಧುವು. ಯಾಕಂದರೆ ಒಂದು ತಂದೆಯ ಶ್ಲೋಕ ಛಂದಸ್ಸು ಇದು ಬೀರಿದ ಪ್ರಭಾವ, ಇನ್ನೊಂದು ಯಕ್ಷಗಾನದ ಪ್ರಭಾವ ಇತ್ತಲ್ಲ ಅದನ್ನು ಕೇಳಿ ನಾನು ಈ ಥರ ಬರೀಬರಲೆ ಅಂತ ಹೇಳಿ ಈ ಇದನ್ನು ಲೆಕ್ಕ ಹಾಕಿದರೆ ಅವ್ರು ಮೊದಲನೇ ಪುಸ್ತಕ ಬಂದಿದ್ದು 1946. ಆದರೆ 31-32ನೇ ಇಸ್ವಿ ಅಷ್ಟರಲ್ಲಾಗಲೇ ಈ ಪದ್ಯಗಳನ್ನೆಲ್ಲ ಅಡಿಗರು ಬರೆದು ಕವಿ ಅಂತ ಅನ್ನಿಸ್ಕೊಂಡಿದ್ರು. ಪ್ರಕಟ ಆಗಿರಲಿಲ್ಲ ಅಷ್ಟೇ, ಕಾವ್ಯ ರಚನೆ ಅಂತಕ್ಕಂಥದ್ದು ಅಕಸ್ಮಾತ್ ಶುರು ಆಗಿದ್ದು ಭಾಳ ಎಳವೆಯಲ್ಲಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅವರ ವಿದ್ಯಾಭ್ಯಾಸದ ಬಗ್ಗೆ ನೆನಪಿನ ಗಡಿಯಲ್ಲಿ ಹೆಚ್ಚು ಬರ್ಕೊಂಡಿಲ್ಲ, ವೃತ್ತಿ ಜೀವನದ ಬಗ್ಗೆ ಸಾಕಷ್ಟು ಬಂದಿದ್ದಾರೆ. ಎಲ್ಲೆಲ್ಲಿ ಪ್ರೊಫೆಸರ್ ಆಗಿ ಏನೇನು ಹಿಂಸೆ ಅನುಭವಿಸಿ ಯಾರ್ಯಾರನ್ನು ಎದುರಾಕೊಂಡೆ ಅಂತಿಲ್ಲ, ಭಾಳ ಚೆನ್ನಾಗಿ ಬರೆದಿದ್ದಾರೆ ಅಡಿಗರು. ಆರಂಭದ ವಿದ್ಯಾಭ್ಯಾಸನೆಲ್ಲ ಅವರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಮುಗಿಸಿದರು. BA ಆನರ್ಸ್ ಮತ್ತು ಇಂಗ್ಲೀಷ್ MAಯನ್ನು ಅವ್ರು ಮಾಡಿದ್ದು ಮೈಸೂರಿನಲ್ಲಿ, ಮೈಸೂರು ಯೂನಿವರ್ಸಿಟಿಯ ಪದವಿಯನ್ನು ಅವರು ಪಡ್ಕೊಂಡ್ರು. ಮುಂದೆ ಅಧ್ಯಾಪಕರಾಗಿ ಮೈಸೂರಿನ ಶಾರದಾ ವಿಲಾಸ ಕಾಲೇಜಲ್ಲಿದ್ದರು. ಈ ಅವಧಿಯಲ್ಲೇ ಅವರು ಅನಂತಮೂರ್ತಿ ತುಂಬ ಕಡೆ ಬರೀತಾರಲ್ಲ, ಕಾಫಿ ಹೌಸಲ್ಲಿ ಅಡಿಗರ ಜೊತೆ ಸೇರ್ತಾ ಇದ್ವಿ, ಕುವೆಂಪು ಕಾವ್ಯ ಚೆನ್ನಾಗಿ ಬೈಕೊಂಡು ಹಂಗಲ್ಲ ಹಿಂಗಲ್ಲ ಅವನ ಕವಿ ಅಲ್ಲ ಇವನ ಕವಿ ಅಲ್ಲ ಯಾರು ಶ್ರೇಷ್ಠ ಕವಿ ವಿಮರ್ಶೆ ಹೆಂಗೆ ಅಂತೆಲ್ಲ ಚರ್ಚೆ ಮಾಡ್ತಿದ್ವಿ ಅಂತ. GH ನಾಯಕರು HM ಚೆನ್ನಯ್ಯ ಅನ್ನೋ ಭಾಳ ಪ್ರತಿಭಾವಂತ ಕವಿ, ಎರಡೆರಡು ಸಂಕಲನ ಬರೆದಿದ್ದಾರೆ, ಆಮೆ ಮತ್ತೆ ಕಾಮಿ ಅಂತೇಳಿ ಅವ್ರು ಅಂಥ ಪ್ರತಿಭಾವಂತರೆಲ್ಲ. KS ಸದಾಶಿವ ಅವರು ಎಂಥ ಅದ್ಭುತವಾದ ನಮ್ಮ ಕೊಪ್ಪದವರು ಅವರು, KS ಸದಾಶಿವ ಕೊಪ್ಪ ಅಂತೇಳಿ ತೀರ್ಥಹಳ್ಳಿಯಿಂದ ಆ ಊರು ಅಂತ ಯಾರೂ ಗುರುತಿಸೋದೇ ಇಲ್ಲ. ಅಲ್ಲಿಯವರು ಅವರು ಅಲ್ಲೇ JSS ಕಾಲೇಜ್ನಲ್ಲಿ ಇರಬೇಕಾದ್ರೆ ಆ ನಲ್ಲಿಯಲ್ಲಿ ನೀರು ಬಂತು ಅಂತ ರಾಮನ ಸವಾರಿ ಸಂತೆಗೆ ಹೋದ ಕಥೆಗಳು ಬರೆದಿದ್ದಾರಲ್ಲ ಆ KS ಸದಾಶಿವ ಅವರು. ಅವ್ರು ತೀರ್ಪಂಡ ಮೇಲೆ ಇವರು ನಮ್ಮ ಸದಾಶಿವ ಅಂತ ಒಂದು ಅದ್ಭುತವಾದ ಪದ್ಯನೇ ಬರೆದಿದ್ದಾರೆ. ಯಾರ ಬಗ್ಗೆ ಎಳೆಯೋದ್ರ ಬಗ್ಗೆ ಅಷ್ಟು ಉದಾಹರಣೆ ತೋರಿಸಿಲ್ಲ ಅಡಿಗರು, ನೆನಪಿರಬೇಕು. ಆಸ್ತಿ ಬಗ್ಗೆ ಬರ್ತಿದ್ದಾರೆ, ಆದರೆ ಸದಾಶಿವರ ಕಥೆಯ ಬಗ್ಗೆ ಅವ್ರ ಪ್ರತಿಭೆ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅಂತಂದರೆ ಶ್ರೀಕೃಷ್ಣಾನಹಳ್ಳಿ ಬಗ್ಗೆನೂ ಅಷ್ಟೇ ಪ್ರೀತಿ ಇತ್ತು. ಆದರೆ ಬರೆಯೋಕೆ ಹೋಗಿಲ್ಲ, ಅವ್ರ ಪೋಲಿತನ ತುಂಟಾಟ ಎಲ್ಲ ನೋಡಿ ಅಡಿಗರಿಗೆ ಒಂಥರದ ಸಾತ್ವಿಕ ಸಿಟ್ಟಿತ್ತು. ಆಗಲೇ ಈ ಒಂದು ಜನಾಂಗದ ಕಣ್ಣು ತರಿಸಿದ ಕವಿ ಅಂತಂದರೆ ಕುವೆಂಪು ಅವರ ಅಷ್ಟೆಲ್ಲ ಪ್ರಭಾವಲಯವನ್ನು ಬಿಡಿಸ್ಕೊಂಡು ತೇಜಸ್ವಿ ಈ ಗುಂಪಿನಲ್ಲಿ ಇರ್ತಾರೆ, ಅಡಿಗರ ಗುಂಪಿನಲ್ಲಿ ಗುರುತಿಸ್ಕೊಂಡಂಥವ್ರು ತೇಜಸ್ವಿ.
ಹೆಂಗೆ ಅಪ್ಪ ಒಂದ್ ಕಾವ್ಯದಲ್ಲಿ ತಾತ್ವಿಕವಾದ ವಿರೋಧಗಳಿದ್ವು ಅಡಿಗರು ಮತ್ತೆ ಕುವೆಂಪು ನಡುವೆ. ಆದ್ರೆ ಕುವೆಂಪು ಯಾವತ್ತು ನೀನ್ ಎಲ್ಲ ಹೋಗ್ತೀಯ, ಯಾಕೆ ಹೋಗ್ತೀಯ, ಅವ್ರ ಮಾತು ಯಾಕೆ ಕೇಳ್ತೀಯ ಇದೆ ಹಂಗ ಹೇಳದವರೇ ಅಲ್ಲ. ತೇಜಸ್ವಿ ಅದನ್ನ ಬಹಳ ಪ್ರೀತಿಯಿಂದ ನೆನಪಿಸ್ಕೊಂಡಿದ್ದ. ಜಗತ್ತಿನ ಅತ್ಯುತ್ತಮ ತಂದೆ ಅಂದ್ರೆ ನಮ್ಮಪ್ಪ, ಯಾಕಂದ್ರೆ ಹೆಂಗ್ಬೇಕು ಹಂಗ ಬೆಳೆಯೋದಕ್ಕೆ ಬದುಕೋದಕ್ಕೆ ಬಿಟ್ಬಿಟ್ರು. ಯಾರನ್ನು ಬಿಡ್ತಾರೋ ಮಕ್ಕಳ ದಾರಿ ಅವ್ರನ್ನ ಅವರೇ ಕಂಡ್ಕೊಳ್ತಾರೆ ಅನ್ನೋದನ್ನ ಕುವೆಂಪು ನನ್ಗೆ ತೋರಿಸ್ಕೊಟ್ರು ಅಂತ ಹೇಳಿ ಅದನ್ನೆಲ್ಲ ಮನೆಗೆ ಹೋಗ್ತು ವಾಪಸ್ ಚರ್ಚೆನೂ ಮಾಡ್ತಿರ್ಲಿಲ್ಲ. ಅಣ್ಣ ಹಿಂಗಂತ ಹೌದಾ, ಹಿಂಗಂತ ಹೌದಾ ಅಂತ ಅವ್ರ ನೆನಪಿನ ಅಣ್ಣ ನೆನಪುಗಳು ಸ್ವಲ್ಪ ಸ್ವಲ್ಪ ಹೇಳಿದ್ದಾರೆ ತೇಜಸ್ವಿ ಅಂತ. ಇದು ಅಲ್ಲಿ ಇದ್ದದ್ದು. ಆಮೇಲೆ ಸ್ವಲ್ಪ ಕಾಲ ಅಲ್ಲಿಯೇ ಸೆಂಟ್ ಫಿಲೋಮಿನಾ ಕಾಲೇಜಲ್ಲೂ ಕೂಡ ಕೆಲಸ ಮಾಡಿದ್ರು ಅವರು. ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಹರಟಲ್ಲಿ ಬರ್ತಾರಲ್ಲ, ಅವರು ಕೆಲಸ ಮಾಡ್ತಿದ್ದ ಕಾಲೇಜ್, ಕೆಲಸದಲ್ಲಿ ಅವ್ರು ಇದ್ದ ಕಾಲೇಜ್. ಕೆಲಸ ಏನು ಮಾಡೋದಂತ ಕಾಣಲ್ಲ, ಯಾವಾಗಲೂ ಭಾಷಣನೇ ಮಾಡ್ಕೊಳ್ತಿರುತ್ತೆ. ನಮ್ಮ ಡಿ ಜಿ ಅವ್ರು ಹೇಳ್ತಾ ಇದ್ದ ಮಾತು, ಅವ್ರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋರಲ್ಲ. ಹಿಂಗೆ ಪರಿಚಯ ಮಾಡಿಕೊಡ್ಬೇಕಾದ್ರೆ ಇವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸದಲ್ಲಿದ್ದಾರೆ ಅಂದರೆ ಒಂದ್ಸಲ ಎದ್ದಿದ್ಕೊಂಡು ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ ಅಂದ್ರೆ ನಾನು ಕೆಲಸ ಮಾಡಿದ್ದೀನಿ ನೋಡಿದ್ಯಾ ಅಂತ. ಅವ್ರಿಗೆ ಇಲಾಖೆಯವ್ರು ಬಿಟ್ಬಿಟ್ಟಿದ್ರು ಪಾಪ, ಲೇಖಕಾಲ ಭಾಷಣ ಮಾಡ್ಕೊಂತಿದ್ರು ಅಂತ ಹೇಳ್ಬಿಟ್ಟು. ಆಮೇಲೆ ಕುಮಟದ ಕಾಲೇಜಲ್ಲೂ ಕೂಡ ಕೆಲವು ಕಾಲ ಕೆಲಸ ಮಾಡಿದ್ದಾರೆ. ಇಲ್ಲೇ ಸಮೀಪದಲ್ಲಿ ಸಮೀಪದ ಸಾಗರದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಉಡುಪಿಯ ಪೂರ್ಣಪಟ್ಟಣ ಕಾಲೇಜ್ನಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಸರ್ ನಮಸ್ತೆ, ಈಗ ನಮ್ಮ ಎಷ್ಟು ಬಂದಿಲ್ಲ ಧೈರ್ಯ ಮಾತಾಡುವುದು ಅಂತ ಹೇಳ್ತಾರೆ. ವಿಶೇಷವಾಗಿ ಸಾಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜ್ನಲ್ಲಿ ಅವರು ಕೆಲಸ ಮಾಡಿದ್ದು ನೆನಪಿದೆ. ಟಿ ಪಿ ಅಶೋಕ ಅಂತ ಲೇಖಕರು ಅವರ ಗರಡಿಯಲ್ಲಿ ಅಲ್ಲಿ ರೂಪುಗೊಂಡ್ರು ಅಂತಕ್ಕಂಥದ್ದು. ನಾವು ಇವತ್ತು ನೆನಪಿಸ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಸಾಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜಿಗೆ ಆ ಹೆಸರು ಬರೋದಕ್ಕೆ ಗೋಪಾಲಕೃಷ್ಣ ಅಡಿಗರು ಕಾರಣ ಅಂತ. ಮ್ಯಾನೇಜ್ಮೆಂಟ್ ಅವ್ರನ್ನ ಒಪ್ಪಿಸಿ ಆಗ ತಾನೇ ಶಾಸ್ತ್ರಿಗಳು ತೀರ್ಕೊಂಡಿದ್ರು. ಅವರ ಅಪ್ಪಟ ಪ್ರಾಮಾಣಿಕತೆಗೆ ಮನಸೋತ ಅಡಿಗರು ಈ ಕಾಲೇಜಿನ ಶಾಸ್ತ್ರಿಗಳ ಹೆಸರನ್ನೇ ಇಡಬೇಕು, ಯಾವ ಕಾರಣಕ್ಕೆ ಇಡಬೇಕು ಅಂತ ಒಪ್ಪಿಸಿ ಒಬ್ಬ ಪ್ರಿನ್ಸಿಪಾಲು ಮ್ಯಾನೇಜ್ಮೆಂಟನ್ನು ಒಪ್ಪಿಸಿ ಕಾಲೇಜಿಗೆ ಹೆಸರು ಇಡೋದು ಭಾಳ ದೊಡ್ಡ ಸಾಹಸದ ಕೆಲಸ. ಅಡಿಗರ ಕಾರಣಕ್ಕೆ ಸಾಗರದ ಆ ಕಾಲೇಜ್ಗೆ ಆ ಹೆಸರು, ಇದನ್ನು ಕೂಡ ಅಡಿಗರೇ ನೆನಪಿನ ದೋಣಿಯಲ್ಲಿ ಬರ್ತಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ನ ರಿಸರ್ಚ್ ಫೆಲೋ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಕೆಲವು ಕಾಲ. ಆಮೇಲೆ ನ್ಯಾಷನಲ್ ಬುಕ್ ಟ್ರಸ್ಟಿಗೆ ಇವರು ಸ್ವಲ್ಪ ಕಾಲ ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ಅಡಿಗರು 51ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅಧ್ಯಕ್ಷರಾದ ಮೊದಲು ಸಾಹಿತ್ಯ ಪರಿಷತ್ತನ್ನು ಇವರಷ್ಟು ಟೀಕಿಸಿದ ಇನ್ನೊಬ್ಬ ಕವಿ ಇಲ್ಲ. ಅಧ್ಯಕ್ಷ ಮಾಡಿದ್ಮೇಲೂ ಟೀಕೆ ಮಾಡಿದ್ರು, ಆಮೇಲೂ ಟೀಕೆ ಮಾಡ್ತಾನೆ ಇದ್ರು. ಯಾಕಂದರೆ ಇವಾಗ ಸಾಹಿತ್ಯ ಪರಿಷತ್ ಎಂಥ ದುಸ್ಥಿತಿಗೆ ತಲುಪಿದೆ ಅನ್ನೋದು ನಮಗೆ ಗೊತ್ತಿದೆ. ಇದನ್ನು ಮನಗಂಡ ಅಡಿಗರು ತುಂಬ ಟೀಕೆ ಮಾಡೋರು. ಹಾಗಾಗಿ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಸರ್ ಕಳೆದ ಅವಧಿಯಲ್ಲಿ ಅದರ ಸದಸ್ಯರಾಗಿದ್ದರು. ಗೌರವ ಪ್ರಶಸ್ತಿ ಅಡಿಗರಿಗೆ ಬಂದಿದೆ. ವರ್ಧಮಾನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಕೇರಳದ ಕುಮಾರ್ ಹಾಶನ್ ಪ್ರಶಸ್ತಿ ಬಂದಿದೆ. ಕಬೀರ್ ಸಮ್ಮಾನ್ ಪ್ರಶಸ್ತಿ ಬಂದಿದೆ. ಅವರ ಮರಣೋತ್ತರವಾಗಿ ಪಂಪ ಪ್ರಶಸ್ತಿ ಬಂತು. ಅದನ್ನು ಶ್ರೀಮತಿ ಲಲಿತಾ ಅಡಿಗ ಅವರು ತಗೊಂಡಿದ್ದನ್ನು ನಾನು ನೋಡಿದ್ದೆ. ಅಡಿಗರಿಗೆ ಅವಾಗೆಲ್ಲ ಮರಣೋತ್ತರವಾಗಿ ಕೊಡೋರು, ಈಗ ಎಲ್ಲ ಮರಣೋತ್ತರವಾಗಿ ಕೊಡ್ತಾ ಹೋದರೆ ಬದುಕಿದ್ದವ್ರಿಗೆ ಯಾರು ಕೊಡೋದು ಅಂತ ತಕರಾರು ಎತ್ತಿಬಿಟ್ಟು ಅಡಿಗರ ನಂತರ ಮರಣೋತ್ತರವಾಗಿ ಯಾರಿಗೂ ಕೊಡಲೇ ಇಲ್ಲ. ಒಂದು ವೇಳೆ ಹಾಗೆ ಮಾಡಿದ ಒಳ್ಳೆ ಕೆಲಸಗಳಲ್ಲಿ ಪ್ರಶಸ್ತಿ ಸಂದಿದೆ ಅಂತಂದರೆ ತೀನಂಶ್ರೀ ಅವರ ಭಾರತೀಯ ಕಾವ್ಯ ಮೀಮಾಂಸೆಗೆ ಮರಣೋತ್ತರವಾಗಿ ಆ ಪ್ರಶಸ್ತಿ ಬಂತು. ಸಂಶಿ ಬೂಸನೂರು ಮಠ ಅವರಿಗೆ ಆ ಪ್ರಶಸ್ತಿ ಮರಣೋತ್ತರವಾಗಿ ಬಂತು. ಹಾಗೆ ಅಡಿಗರಿಗೆ ಮರಣೋತ್ತರವಾಗಿ ಬಂತು ಅನ್ನೋದು ಬಹಳ ಮುಖ್ಯ. ಮರಣೋತ್ತರವಾಗಿ ನಿಲ್ಸಿದ್ರಿಂದ ಬೇಂದ್ರೆಗೆ ಬರಲಿಲ್ಲ, ಗುರುರಾಮ ಸ್ವಾಮಿ ಅಂತ ಹಿರಿಯರಿಗೆ ಆ ಪ್ರಶಸ್ತಿ ಬರಲಿಲ್ಲ. ಅವರು ಕಿರಿಯರಿಗೆ ಇರಲಿ, ವರ್ಗ ರಾಮಚಂದ್ರಪ್ಪ ಯಾವ ಪ್ರಶಸ್ತಿ ಬರುತ್ತೋ ಅದು ಆಮೇಲೆ ಯಾರಿಗೂ ಹಿರಿಯರಿಗೆ ಬರಲ್ಲ ಅಂತ ಒಂದು ಮಾತಿದೆ ವರ್ಗ ರಾಮಚಂದ್ರಪ್ಪನವ್ರು ಹೇಳ್ತಾರೆ. ಆದರೆ ಅಡಿಗರ ಹೆಸರು ಜ್ಞಾನಪೀಠ ಪ್ರಶಸ್ತಿಗೆ ಉಲ್ಲೇಖ ಆದ ಕಾಲದಲ್ಲಿ ಮಾಸ್ತಿ ವೆಂಕಟಶೇಖರಿಗೆ ಬಂತು ಆ ಪ್ರಶಸ್ತಿ. ನಿಜವಾಗ್ಲೂ ಕನ್ನಡದಲ್ಲಿ ಅಡಿಗರಿಗೆ ಆ ಪ್ರಶಸ್ತಿ ಬರುತ್ತೆ ಅಂತ ಅವ್ರಿಗಿಂತ ಮೊದಲು ಈ ಪ್ರಶಸ್ತಿಯಿಂದ ವಂಚಿತರಾದ ಬಹಳ ಪ್ರತಿಭಾವಂತ ನಾಟಕಕಾರ ಅಂದರೆ ಶ್ರೀರಂಗರು. ನಮ್ಮಲ್ಲಿ ಶ್ರೀರಂಗರಿಗೆ ಮಾತ್ರ ಹೋಯಿತು ಅಂತ. ಪ್ರಶಸ್ತಿಗಳು ಬರೋದ್ರಿಂದ ವ್ಯಕ್ತಿ ದೊಡ್ಡದಾಗಲ್ಲ, ಸಾಹಿತ್ಯ ದೊಡ್ಡದಾಗಲ್ಲ ಅನ್ನೋದು ನಾವು ಸಮಾಧಾನ ಕೇಳ್ಕೊಳ್ಳೋ ಮಾತು. ಆದರೆ ಕೆಲವರಿಗಾದರೂ ಆ ಪ್ರಶಸ್ತಿ ಬಂದರೆ ನಾವು ಹೆಂಗೆ ಸಂಭ್ರಮ ಪಡ್ತೀವೋ ಹಾಗೆ ಅಂತೇಳಿ ಹಮಾನಾಯ್ಕರು ಪ್ರಯತ್ನದಿಂದ ಮಾಸ್ತಿಯವರಿಗೆ ಆ ಪ್ರಶಸ್ತಿ ಆ ವರ್ಷ ಬಂತು. ಮುಂದಿನ 3 ವರ್ಷ ಆದಮೇಲಾದರೂ ಅಡಿಗರಿಗೆ ಬರುತ್ತೆ ಅನ್ನೋದು ಹಮಾನಾಯ್ಕರು ಹೇಳಿದ ಒಂದು ಸಮರ್ಥನೆ. ಆದರೆ
ಭಾಳ ಕೋಪ ಬಂದ್ಬಿಟ್ಟಿತ್ತು ಅಡಿಗರಿಗೆ. ಅದನ್ನ ವ್ಯಕ್ತಪಡಿಸಿದ್ರು ಕೂಡ ಕೆಲವರೆಲ್ಲ ಹೋಗಿ ವಶೀಲಿ ಮಾಡ್ತಾರೆ ಅಂತ. ಆಮೇಲೆ ಇನ್ನೊಂದು ಭಾಳ ಸಂತೋಷದ ವಿಚಾರ ಏನಪ್ಪ ಅಂದರೆ, ಕನ್ನಡದ ಲೇಖಕರಲ್ಲಿ ಇಬ್ಬರೇ ಇಬ್ಬರ ಹೆಸರು ಮಾತ್ರ ಮೊಬೈಲ್ ಬಹುಮಾನದ ತನಕ ಶಿಫಾರಸು ಆಗಿತ್ತು ಅನ್ನೋದು. ಒಂದು ಕುವೆಂಪು ಅವರು, ಇನ್ನೊಂದು ಅಡಿಗರ ಹೆಸರು. ಅದು ಅವರು ಇಂಗ್ಲೀಷ್ನಲ್ಲಿ ಇಷ್ಟು ಸಮರ್ಥವಾಗಿ ಅದನ್ನು ಪ್ರತಿನಿಧಿಸುವಂಥ ಅವಕಾಶಗಳಿಲ್ಲದೆ ಹೋದ ಕಾರಣವೋ ಏನೋ ಗೊತ್ತಿಲ್ಲ, ಮೊಬೈಲ್ ಬಹುಮಾನ ಬರಲಿಲ್ಲ, ಬಂದರೆ ನಂಗೆ ಬರುತ್ತೆ ಅಂತ ಅನಂತಮೂರ್ತಿ ಅವ್ರ ಕಡೆ ಹೇಳಿದರು. ಅವ್ರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆದಾಗ ಅವ್ರ ಹೆಂಡತಿನೂ ಹೇಳಿದರು, ಮುಂದೆ ಮೊಬೈಲ್ ಬಹುಮಾನ ಬಂದರೆ ನಮ್ಮ ಯಜಮಾನ್ರಿಗೆ ಬರುತ್ತೆ ಅಂತ. ಭಾಳ ಸಂತೋಷ ಬರಲಿಲ್ಲ ಅದಕ್ಕೆ ಯಾವಾಗ. ಅದಕ್ಕೆ ಆ ಮೊಬೈಲ್ ಆಯ್ಕೆಯ ಪ್ರಕ್ರಿಯೆ ಬಗ್ಗೆ ತೇಜಸ್ವಿ ಒಂದ್ಸಲ ನನ್ನ ಹತ್ರ ಹೇಳಿದರು. ಮೂಡಿಗೆರೆ ಅವ್ರ ತೋಟದ ಮನೆಯಲ್ಲಿ ಆ ಮಗಳು ಕಂಡ ಕುವೆಂಪು ಅಂತೇಳಿ ತಾರಡಿಯವ್ರು ಬರೆದ ಪುಸ್ತಕ ಪ್ರೂಫ್ ಕೊಡಕ್ಕೆ ಹೋಗಿದ್ದೆ ನಾನು. ಆಗ ತುಂಗಾ ಮೂಲ ಉಳಿಸಿ ಅಂತ ಒಂದು ಚಳುವಳಿಗೆ ಅನಂತಮೂರ್ತಿ ಬಂದರು. ನಾನು ಸುಮ್ಮನೆ ತಮಾಷೆಗೆ ಇದ್ದಕ್ಕಿದ್ದಂಗೆ ದಿಢೀರಂತ ಪರಿಸರವಾದಿ ಆಗ್ಬಿಟ್ರಲ್ಲ ಸರ್ ಅನಂತಮೂರ್ತಿ ಅಂದ. ಅವ್ರು ಹೇಳಿದ ಮಾತು ಇದು ಆಫ್ ದಿ ರೆಕಾರ್ಡ್, ಯಾರು ನೀವು ಹೊರಗಡೆನೂ ಶೇರ್ ಮಾಡಿ. ಏನಂದ್ರೆ ಅನಂತಮೂರ್ತಿಗೆ ಏನ್ರಿ